ಬಸವಣ್ಣನವರೇ ಕಲ್ಯಾಣ ಅನ್ನುವಂತ ಶಬ್ದವನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವರು. ಆ ಕಲ್ಯಾಣ ಅನ್ನುವಂತ ಶಬ್ದದೊಳಗೆ ಎಷ್ಟು ಅರ್ಥ ಇದೆ, ಬಹಳ ಅರ್ಥಪೂರ್ಣವಾಗಿರುವಂತಹ ಮಾತುಗಳನ್ನ ಬಸವಣ್ಣನವರು ಅಪ್ಪಣೆ ಕೊಟ್ಟಿದ್ದಾರೆ. ಕಲ್ಯಾಣದೊಳಗಡಗಿದೆ ವಿಶ್ವ ಕಲ್ಯಾಣ, ಕಲ್ಯಾಣದೊಳಗಡಗಿದೆ ವಿಶ್ವ ಕಲ್ಯಾಣ, ಕಲ್ಯಾಣದೊಳಗಡಗಿದೆ ವ್ಯಕ್ತಿ ಕಲ್ಯಾಣ, ಕಲ್ಯಾಣದೊಳಗಡಗಿದೆ ಸಮಾಜದ ಕಲ್ಯಾಣ, ಕಲ್ಯಾಣದೊಳಗಡಗಿದೆ ಎರಡು ಮನೆತನಗಳ ಕಲ್ಯಾಣ. ನಿನ್ನೆ ಕಲ್ಯಾಣ ಮಹೋತ್ಸವವನ್ನ ಈ ಮಂಟಪದೊಳಗೆ ನಾವು ಮಾಡಿವಲ್ಲ, ಆ ಕಲ್ಯಾಣ ಮಹೋತ್ಸವದ ನಿಜವಾದ ಅರ್ಥ ಏನು ಅಂದ್ರ ಎರಡು ಕುಟುಂಬಗಳ ಕಲ್ಯಾಣ. ಹೆಣ್ಣಿನ ಮನೆತನ, ಗಂಡಿನ ಮನೆತನ, ಎರಡು ಕುಟುಂಬಗಳು ಒಂದಾಗಿ ಚೆಂದಾಗಿ ಕಲ್ಯಾಣವಾಗುವಂತ ಆ ತತ್ವವೇ ಅದು ಕಲ್ಯಾಣ ಮಹೋತ್ಸವ. ಎರಡು ಆತ್ಮಗಳ ಕಲ್ಯಾಣ, ಎರಡು ಜೀವಿಗಳ ಕಲ್ಯಾಣ, ದಾಂಪತ್ಯ ಧರ್ಮದ ಕಲ್ಯಾಣ, ಕಲ್ಯಾಣದೊಳಗಡಗಿದೆ ವಿಶ್ವ ಕಲ್ಯಾಣ. ಅದಕ್ಕೆ ನಾವು ಕಲ್ಯಾಣ ಮಹೋತ್ಸವ ಅಂತ ಕರೀತೇವೆ. ಮದುವೆ ಲೌಕಿಕವಾಗಿ ಬಳಕೆಯಾಗಿರುವಂತ ಶಬ್ದ, ಅದರೊಳಗೂ ಅರ್ಥ ಅದ, ಅರ್ಥ ಇಲ್ಲ ಅಂತಲ್ಲ. ಮಾದುವೆ ಮೂರಕ್ಷರದ ಪದ, ಎಷ್ಟು ಅರ್ಥ ಇದೆ ಅದರೊಳಗೆ. ಇಷ್ಟು ಜನ ಮದುವೆ ಮಾಡಿಕೊಂಡವ್ರು ಕೂತೀರಿ, ಒಂದು ದಿನ ಆದರೂ ಮದುವೆ ಆಗೋ ಮುಂದ ಅಥವಾ ಆದ ಮೇಲೆ ಇಷ್ಟು ವರ್ಷದ ಜೀವನ ಕಳೆದ ಮೇಲೆ ಮಾತ್ರ ನಿಮ್ಮ ಮಕ್ಕಳು ತಿರುಗಿ ಮದುವೆ ಮಾಡೋ ಮುಂದಾದ್ರೂ ಮದುವೆ ಅಂದ್ರೆ ಏನು ಅಂತ ಎಂದರ ಆಲೋಚನೆ ಮಾಡಿದೆ. ಏನ್ರಿ ಮದುವೆ ಅಂದ್ರೆ ಏನು, ಭಾರಿ ದೊಡ್ಡ ಕೆಲಸ ಏನು? ಒಂದು ಹುಡುಗಿ ತರ್ತಾರ, ಮಗಳು ಕುಂಡಿಸ್ತಾರ, ಅವರು ಗಟ್ಟಿ ಬಾರಿಸಿ ಮಾತ್ರ ಹೇಳ್ತಾರ, ಏ ಕಟ್ ಕಟ್ ತಾಳಿ ಕಟ್ಟಾರ, ಪಟ ಪಟ ಕಟ್ಟಿದೀರ ಮದುವೆ ಅಲ್ರಿ ಇಷ್ಟ ತಿಳ್ಕೊಂಡಿವ. ನಮ್ಮ ಆಧುನಿಕ ವಚನದೊಳಗೆ ಸುಧಾ ನಾವೇ ರಚನೆ ಮಾಡಿದ್ದೇವೆ, ಮದುವೆ ಎಂದರೆ ಏನು? ಮದುವೆ 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 ಇದೆಂತ ಪದವೇ, ಮದುವೆ 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 ಇದೆಂತ ಪದವೇ. ಮಾ ಎಂದರೆ ಮನುಷ್ಯತ್ವವನ್ನು, ಮಾ ಎಂದರೆ ಮನುಷ್ಯತ್ವವನ್ನು, ದೂ ಎಂದರೆ ದುರುಪಯೋಗ ಪಡಿಸಿಕೊಳ್ಳದಂತೆ, ವೇ ಅಂದರೆ ವ್ಯವಹರಿಸುವ ಜೀವನ ಧರ್ಮವೇ ಅದು ಮದುವೆ ಕಣ. ಮಹಂತ ಪ್ರಿಯ ಜಂಗಮ ಜ್ಯೋತಿ ಹರಳಯ್ಯ ತಂದೆ, ಮದುವೆ ಕಣ ಇದು ಮದುವೆ. ಮನುಷ್ಯತ್ವದ ದುರುಪಯೋಗ ಆಗಬಾರದು, ಮನುಷ್ಯತ್ವದ ಉಪಯೋಗಕ್ಕಾಗಿನೇ ಭಾರತೀಯ ಸನಾತನ ಪರಂಪರೆಯಲ್ಲಿ ಎಲ್ಲಿಯೋ ಹುಟ್ಟಿರುವಂತ ಒಂದು ಗಂಡನ್ನ, ಎಲ್ಲಿಯೋ ಹುಟ್ಟಿರುವಂತ ಒಂದು ಹೆಣ್ಣನ್ನ ಕರೆದು ತಂದು ಸಂಬಂಧ ಮಾಡಿ ಅವರಿಗೆ ಅಪರೂಪವಾಗಿರುವಂತ ಅನುರಾಗದ ಬಾಂಧವ್ಯದ ಜೊತೆಗೆ ಬಂಧನವನ್ನು ಮಾಡ್ತಾರಲ್ಲ, ಇದು ಮನುಷ್ಯತ್ವದ ಅಪರೂಪವಾಗಿರುವಂತ ಉಪಯೋಗದ ಧರ್ಮ ಅದು.